ಮಾತಾಡ್ತಾ ಇರ್ತೀವಿ, ನೀವು ಕೇಳ್ತಾ ಇರ್ತೀರಪ್ಪ. ನೋವಂತೂ ಐ ಥಿಂಕ್ ಇನ್ನೂ ಜಾಸ್ತಿ ಆಗ್ತದೆ ಪ್ರತಿಯೊಂದು ಸತಿ. ನಾನು ಅದಕ್ಕೇನೆ ಜಾಸ್ತಿ ಇಲ್ಲಿ ಬರೋಕ್ಕೆ ಹೋಗಲ್ಲ. ಅಪ್ಪಾಜಿ ಅಮ್ಮ ಹೋದಾಗಲೂ ಅಷ್ಟು ಬರ್ತಿರ್ಲಿಲ್ಲ, ಯಾಕಂದರೆ ಈ ಕಡೆ ಸೈಡ್ ಮೈಸೂರು ಬೀಸಿಗೆ ಹೋದಾಗ ಒಂದು ಸತಿ ಬಂದ್ಬಿಟ್ಟು ಹೋಗ್ತೀನಿ. ಏನೋ ಒಂದು ಸತಿ ಬಂದು ಪೂಜೆ ಮಾಡಿದ್ರು ಏನೋ ಅವ್ರನ್ನ ದೂರ ತಳ್ತಿದ್ದೀವೇನೋ ಅಂತ ಒಂದು ಮನಸ್ಸಿಗೊಂದು ಇದು ಕ್ರಿಯೇಟ್ ಆಗ್ತಾ ಇರುತ್ತೆ. ಅದಕ್ಕೇನೆ ಅದು ಇವ ಅಪ್ಪು ಅಂತೂ ಇನ್ನೂ ಚಿಕ್ಕವನು ನನಗೆ ಹೆಂಗೆ ಬಂದು ಪೂಜೆ ಮಾಡೋದಾಗಲಿ ಪಾಪ ಮನಸ್ಸಿಗೆ ನೋವಾಗುತ್ತೆ. ಅವನು ನಗು ಮುಖ ನೋಡಿದಾಗೆಲ್ಲ ಒಂಥರ ಮನಸ್ಸಲ್ಲಿ ಅಲ್ಲಿವರೆಗೂ ಇರ್ತೀವಿ, ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ತಿದ್ದೀವಿ, ಶೂಟಿಂಗ್ ಹೋಗ್ತಾ ಇದ್ದೀವಿ, ಬಟ್ ಏನಾಗುತ್ತೆ ಬಂದು ನೋಡಿದಾಗ ಮುಖ ನಗು ಮುಖ ನೋಡಿದಾಗ ಪ್ರತಿ ಪೋ ಅದಕ್ಕೆ ದಾರಿ ನೋಡಿದಾಗ ಅವನು 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 ಅವ್ನ ಲುಕ್ ನೋಡೋಕ್ಕೆ ಒಂಥರ ಮನಸ್ಸು ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಯಾಕಂದರೆ ನಿಮ್ಮಂಥವ್ರಿಗೆ ಅಷ್ಟು ಪೇಯ್ನ್ಫುಲ್ ಆಗಿರಬೇಕಂದ್ರೆ ನಮ್ಗೆ ಹೆಂಗಿರಬೇಕು, ಭಾಳ ದುಃಖ ಆಗುತ್ತೆ. ದುಃಖ ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಬಟ್ ಎಂತ ಅವನೊಂದು ಇಷ್ಟೊಂದು ಒಂದು ಪ್ರೀತಿ ವ್ಯಕ್ತಿತ್ವನ ಗಳಿಸಿರೋ ಐ ಥಿಂಕ್ ನಾನು ಇದುವರೆಗೂ ನಾನು ನೋಡೇ ಇಲ್ಲ ಅಂತ. ಅಂಥ ಒಂದು ವ್ಯಕ್ತಿತ್ವ ಒಂದು ಭಾಳ ತುಂಬಾ ದೊಡ್ಡ ಇದು ಐ ಥಿಂಕ್ ಸಾಧನೆ. ಅದು ಸಾಧನೆ ಅನ್ನೋದಕ್ಕಿಂತ ಅದು ಪ್ರೀತಿ. ಅವನಲ್ಲಿ ಇದ್ದಿದ್ದ ಆ ಮುಗ್ಧರಿರೋ ತೇಜಸ್ ಇರ್ಬೋದು, ಅವ್ನು ಮಾಡಿದಂಥ ಒಂದು ಕೆಲಸಗಳಿರ್ಬೋದು, ಆ ಒಂದು ಇದರಲ್ಲಿ ಅಫ್ಕೋರ್ಸ್ ನೋ ಡೌಟ್ ಈಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಆ್ಯಕ್ಟ್ರು. ಎಲ್ಲ ಇದೆ ತಮ್ಮ ತಮ್ಮ ಯಾವತ್ತೂ ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ತಮ್ಮ ಹಿಂಗೆ ನನ್ನ ತಮ್ಮ ಹಿಂಗೆ ಹಿಂಗಿದ್ದವನು ನೋಡಿದ್ದೀವಿ ನಾವೆಲ್ಲ. ಯಾಕಂದರೆ ಯಾವುದು ಸುಳ್ಳಲ್ಲ, ಯಾಕಂದರೆ ನಾವು ಅದೆಲ್ಲ ನೋಡಿದ್ದು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹೊರತು ನನ್ನ ಏನೋ ಅವ್ನ ಬಗ್ಗೆ ಮಾತಾಡಬೇಕು ಹೊಗಳ್ಬೇಕಂದ್ರೆ ನಾನು ಮಾತಾಡೋದಕ್ಕಿಂತ ಬೇರೆ ಜನಗಳೇ ಹೊಗಳ್ತಾ ಇದ್ದಾರೆ. ನನ್ನ ನಮಗಿಂತ ಹೆಚ್ಚಾಗಿ ಹೊರಗಿನ ದೇಶದವರು ಇಲ್ಲಾಂದರೆ ಬೇರೆ ಸ್ಟೇಟ್ನವರಾಗಲಿ ಅದು ಅವ್ನ ಬಗ್ಗೆ ಮಾತಾಡುವಂಥ ಗೌರವನ ಕೇಳಿದಾಗ ಎಷ್ಟು ಮನಸ್ಸಿಗೆ ಎಷ್ಟು ದೊಡ್ಡ ತಮ್ಮ ನನಗೆ, ಎಷ್ಟು ದೊಡ್ಡ ನನಗಿಂತ ದೊಡ್ಡವನು ಅವನು. ನಾನು ವಯಸ್ಸಲ್ಲಿ ದೊಡ್ಡವನು ಅಷ್ಟೇ, ಆದರೆ ಅವ್ನ ವ್ಯಕ್ತಿತ್ವದಲ್ಲಿ ನನಗಿಂತ ಅವ್ನು ತುಂಬ ದೊಡ್ಡ ದೊಡ್ಡದಾಗಿ ಮರೆದಿದ್ದಾನೆ. ಐ ಥಿಂಕ್ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಅವನ್ನ ಅವ್ನು ಏನೊಂದು ದಾರಿ ಒಂದು ಹಾಕಿದ್ದಾನೆ ಅಪ್ಪಾಜಿ ಅಮ್ಮ ಹಾಕಿದ ದಾರಿ, ಅವನೇನು ತಿರ್ಗಾ ಫಾಲೋ ಮಾಡಿದ್ದಾನೆ ಆ ದಾರಿ. ನಾವು ಅದನ್ನು ಅಚ್ಚುಕಟ್ಟಾಗೆ ಏನು ತೊಂದರೆ ಇಲ್ಲದೇ ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ಆ್ಯಂಡ್ ಅದು ಅಲ್ಲದೆ ನೋಡಿ ಅಪ್ಪಾಜಿ ಅಮ್ಮ ನೇತ್ರದಾನಂತ ಅಪ್ಪಾಜಿ ಶುರು ಮಾಡಿದ್ದು, ಅದು ಅಮ್ಮನಿಂದ ಬಂದು ತಿರ್ಗಾ ಅಪ್ಪುವಿಂದ ಮಾಡಿದ್ರು. ನಾವು ನಾನು ಅಪ್ಪು ರಾಘು ಅಪ್ಪಾಜಿ ಇದಾಗದಾಗಲೇ ನಾವು ಎಲ್ಲರೂ ನೇತ್ರದಾನ ಮಾಡಿದ್ದೀವಿ. ಅಫ್ಕೋರ್ಸ್ ನಾವು ಇನ್ನೂ ಒಂದು ಸ್ಟೆಪ್ ಹೆಡ್ ಹೋಗಿ ನಮ್ಮ ಪಾರ್ಟ್ ಫುಲ್ಲಾಗಿ ನಾವು ದಾನ ಮಾಡಿದ್ವಿ ಇವತ್ತು. ಅದಕ್ಕೇ ವಿಶೇಷವಾಗಿ ಇವರು ನೇತ್ರದಾನ ಭುಜಂಗ ಶೆಟ್ಟಿ ಅವರು ನಾರಾಯಣ ನೇತ್ರಾಲಯದಿಂದ ಈ ಮಿಸ್ ಕಾಲ್ ಮೂಲಕ ಇದು ಮಾಡ್ಬೋದು. ಅದು ಒಂದು 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 ಈಸಿ ವೇ ಆಫ್ ಇದು ಒಂದು ಐ ಡೊನೇಷನ್. ಐ ಥಿಂಕ್ ಇದು ಬೆಳೀತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಎಲ್ರಿಗೂ ಅರಿವಾಗಿದೆ, ಇವನು ಬಂದು ಇನ್ನೊಂದು ಸ್ಟೆಪ್ ಅರಿವು ಮಾಡಿಸ್ಬಿಟ್ಟು ಹೋಗಿದ್ದಾನೆ ಹೆಲ್ತ್ ಬಗ್ಗೆ ಆಗಲಿ. ಐ ಥಿಂಕ್ ಗ್ರೇಟ್ ಬ್ರದರ್ ಗ್ರೇಟ್ ಸೋ ಅಷ್ಟು ಆಯ್ತು. ಪ್ರಭಾಸ್ ಅನ್ನೇ ನಾನು ಬರಬೇಕಾಗಿತ್ತು, ಬಟ್ ನಾನು ಸ್ವಲ್ಪ ಮೈಸೂರಿಗೆ ಶಕ್ತಿಧಾಮ ಆಗಿದ್ದರಿಂದ ನಾನು ಸ್ವಲ್ಪ ಲೇಟ್ ಆಯಿತು ಬರೋದು. ಐ ಥಿಂಕ್ ಎಲ್ರಿಗೂ ಆಸೆ ಇದೆ ಅನ್ಕೊಂಡ್ರೆ ಯಾರಿಗ ಆಸೆ ಇಲ್ಲ, ಆ ಮುಖ ನೋಡಿದ್ರೆ ಅಂತ ಮುಖ ಅದು. ಐ ಥಿಂಕ್ ಇಲ್ಲ ಅಲ್ಲಿ ಮಕ್ಕಳು ಅದು ಅಮ್ಮ ಸ್ಟಾರ್ಟ್ ಮಾಡಿದ್ರು ಶಕ್ತಿಧಾಮ ಅಂತ. ಅದು ಯೂಶ್ವಲ ಶಕ್ತಿ ಅಂದ್ರೇ ಹೆಂಗ್ಸ್ ಹೆಂಗ್ಸ್ ಅಮ್ಮ ಅದು ಲೇಡೀಸ್ಗೋಸ್ಕರ ಸ್ಪೆಷಲ್ ಮಾಡಿದ್ವಿ. ಅದು ಅಪ್ಪಾಜಿ ಮೂಲಕ ಸ್ಟಾರ್ಟ್ ಆಗಿದ್ದು. ಅಪ್ಪಾಜಿ ನೋಡಿ ಒಂದು ಒಂದು ಅಲ್ಲಮ್ಮ ಅವ್ರ ಮನಸ್ಸಲ್ಲಿ ಹೇಳಿದ್ನ ಕೆಂಪೆಯವ್ರಿಗೆ ಹೇಳಿ ಕೆಂಪಾಯ ಅಮ್ಮನಿಗೆ ಹೇಳಿ ಅಮ್ಮ ಇಮಿಡಿಯೇಟ್ ಆಗಿದ್ರು ಇನಿಷಿಯೇಟಿವ್ ತಗೊಂಡು ಶಕ್ತಿ ಜಾಮ ಅಂತ ಮಾಡಿ. ಇವಾಗ ಒಂದು ಫೈವ್ ಅಮ್ಮ ಹೋದ್ಮೇಲೆ ಅಪ್ಪ ಇವಾಗ ಅದನ್ನು ಫೈವ್ ಇಯರ್ಸಿಂದ ಗೀತಾ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ಯಾಕಂದರೆ ಇದು ಯುನಾನಿಮಸ್ ಫ್ಯಾಮಿಲಿ ಡಿಸಿಷನ್, ಎಲ್ಲರೂ ಸೇರಿ ಫಸ್ಟ್ ಸೊಸೆನೆ ಮಾಡಬೇಕಂತ ಅವರು ನೋಡ್ಕೊತಾ ಇದ್ದಾರೆ ಐದು ವರ್ಷದಿಂದ. ನಾವು ಅದಕ್ಕೆ ನಮಗೆ ಮೊದಲು ಅಮ್ಮ ಇರಬೇಕಾರಲ್ಲ, ಅಮ್ಮ ಅಮ್ಮ ಯಾವೆಲ್ಲ ಒಂದೊಂದು ಸತಿ ಹೋಗ್ತಿದ್ದೆ, ಇವಾಗ ಆಫನ್ ಹೋಗ್ಬೇಕಾಗುತ್ತೆ. ಯಾಕಂದರೆ ದೊಡ್ಡವನಾಗಿದ್ದು ನಾನು ಹೋಗ್ಬೇಕಾಗುತ್ತೆ, ಅಪ್ಪನೂ ಹೋಗ್ತಾಯಿದ್ದೆ, ಅಶ್ವಿನಿಯವರು ಹೋಗ್ತಾಯಿದ್ರು, ರಾಘು ಹೋಗ್ತಿದ್ರು, ಮಂಗಳ ಹೋಗ್ತಿದ್ರು, ಎಲ್ಲರೂ ಹೋಗ್ತಾಯಿದ್ರು. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಹೋಗ್ತಾಯಿದ್ವಿ. ಅಲ್ಲಿ ನೋವು ಮರೆಯೋದಕ್ಕಿಂತ ನೋವು ಅಷ್ಟು ಈಸಿಯಾಗಿ ಮರೆಯೋಕ್ಕಾಗಲ್ಲ. ಅಲ್ಲಿ ಹೋದಾಗಲೂ ಮಕ್ಕಳಿಗೆ ಅವರೆಲ್ಲರೂ ಅಶ್ವಿನಿ ಅಕ್ಕ ಹೆಂಗಿದ್ದಾರೆ, ಪಾಪುಗಳು ಹೆಂಗಿದ್ದಾರೆ, ಯಾಕಂದರೆ ಅವ್ರಿಗೆಲ್ಲ ಇನ್ನು ಯಾರಿಗೂ ಆ ನೋವಿಂದ ಬರೋಕ್ಕಾಗ್ತಿಲ್ಲ. ಸೊ ಅಲ್ಲಿ ಹೋದಾಗ ಮಕ್ಕಳೆಲ್ಲ ಇದ್ದರು ಖೋಖೋ ಆಡ್ತೀನಿ ಅಂತ ಕೇಳಿದ್ರೆ ಆಡ್ತೀನಿ ಅಂದರೆ ನಾವು ಸೇರ್ಕೊತೀನಿ ಬನ್ನಿ ಅಂತ ಸುಮ್ಮನೆ ಆಡಿದೆ. ಒಂದು ಮಕ್ಕಳಿಗೊಂದು ಏನಂತೀವಿ ಬೇಕಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ಗೀತಾ ಅವರು. ಅಲ್ಲಿ ಹೋಗಿ ಎಲ್ಲ ಮಕ್ಕಳಿಗೂ ಒಂದು ಮಾಡಿ ಒಂದು ಏನಾದರೂ ಒಂದು ನಮ್ಮ ಮೂಲಕ ನಮ್ಮ ಪ್ರಯತ್ನ ಇದ್ದೇ ಇದೆ. ಬೇರೆ ಪ್ರಯತ್ನಗಳು ನಡೀತಾ ಇದ್ದಾರೆ, ಸ್ಕೂಲ್ಗೆ ಹೋಗ್ತಾಯಿದ್ರೆ, ಕಾಲೇಜ್ಗೆ ಹೋಗ್ತಾಯಿದ್ರೆ, ಒಬ್ಬರು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾಡ್ತಾ ಇದ್ದಾರೆ. ಜೊತೇಲಿ ಇವ್ರದ್ದೊಂದು ಪ್ರಯತ್ನ ಅಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಅವರೇ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ದೊಡ್ಡದಾಗಿ ಏನಾದರೂ ಬೇರೆ ಬೇರೆ ಇದಕ್ಕೂ ಅವರು ಅವ್ರಿಗೂ ಒಂದು ದಾರಿ ಆಗುತ್ತೆ. ಅನ್ನೋದು ಒಂದು ಕೇಕಿಂಗ್ ಬೇಕಿಂಗ್ ಕ್ಲಾಸಸ್ ಒಂದು ನಾಲ್ಕು ದಿನ ಮಾಡಿದ್ರು. ಎಲ್ಲ ಮಕ್ಕಳು ಭಾಳ
ಎಂಥೂಸಿಯಾಸಮಿಂದ ಕಲ್ತ್ಕೊಂಡು ಸೊ ಅವ್ರ ಜೊತೇಲಿ ನಾವೇ ನಾವು ಏನು ಸುಮ್ಮನೆ ಹೋಟ್ಲಲ್ಲಿ ಹೋಗಿ ಅಲ್ಲಿ ಮಜಾ ಮಾಡೋಕೆ ಹೋಗ್ತಿರೋ ಜೊತೇಲಿ ಹೋಗಿ ಅವ್ರ ಜೊತೇಲಿ ಅವ್ರಿಗೊಂದು ಮೋಟಿವೇಟ್ ಆಗಿ ಅವ್ರ ಜೊತೇಲಿ ಹಾಡುಗಳು ಆಡಿ ಕಾಲ ಕಳೆದು ಯಾಕಂದರೆ ಅವ್ರಿಗೆಲ್ಲರಿಗೂ ಏನಾಗುತ್ತೆ ಅಂದರೆ ಒಂದೇನೋ ನಮ್ಮಲ್ಲಿ ಏನೋ ಕಾಣ್ತಾರೆ ಅವರು ಸೊ ಅವ್ರ ನಮ್ಮಲ್ಲಿ ಅವ್ರ ತಂದೆನ ಕಾಣ್ತಾರೆ ನಮ್ಮಲ್ಲಿ ಅವ್ರ ಅಣ್ಣನ ಕಾಣ್ತಾರೆ ಮಾವನ ಕಾಣ್ತಾರೆ ಎಷ್ಟೆಷ್ಟೋ ರಿಲೇಟಿವ್ ಮತ್ತು ಒಂದೊಂದು ಹಾಡಾಡಬೇಕಾದ್ರೆ ಅವರು ಅವ್ರ ಕಣ್ಣಲ್ಲಿರೋ ಒಂದು ನೋವು ನೋಡಬೇಕು ಏನೋ ಮಕ್ಕಳ ಜೊತೆ ಇರೋದೇ ಒಂದು ಹೊಸ ಲೋಕ ಅಂತ ಅನಿಸುತ್ತೆ ಅದಕ್ಕೆ ಆ ಪ್ರಯತ್ನ